ఎక్స్ పల్స్, ఒకసారి 220, ఒకసారి బుల్లెట్, ఒకసారి కేటీఎం, ఒకసారి ఎన్ఎస్, ప్రతి ఇన్నూ నమ్మ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಆಹಾ, ಒಳ್ಳೆ ವ್ಯೂ ನೋಡ್ಕೊಳ್ಳಿ ಇಲ್ಲಿ ನೋಡಿ, ಲಾರಿ ಏನು ಹೆಂಗ್ ಬಂದ. ಇದೇ ಮಾದಾಪುರ ನೋಡಿ, ಒಳ್ಳೆ ಜೀಪ್ ಐತೆ, ತಕೊಂಡು ಹೋಗೋಣ. ಮನೆಗೊಬ್ರು ಸೈನಿಕ, ಲಾಂಗ್ ಒಂದ್ ಸೈಡ್ ಕೊಟ್ಟೆ ಊಟ. ಓ, ಆಟೋ ಇಲ್ಲ ಅಂದಿದ್ರೆ ಹಂಗೆ ರೋಸ್ ಇಷ್ಟೆಲ್ಲ ಮಲಗಿಸ್ಬಿಟ್ಟು ಕ್ರಾಸ್ ಮಾಡ್ಬಿಡುವೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸುಸ್ವಾಗತ. ನಾವಿವತ್ತು ಯಾವ ಇಷ್ಟ ಪ್ಲಾನ್ ಮಾಡಂಗೆ, ಯೂಟ್ಯೂಬ್ ಇಷ್ಟ ಕೂಡ ಅಂದ್ರೆ ಮಂಗಳವಾರ ಕೂಡ ನಾವು ಪ್ಲಾನ್ ಮಾಡಿರೋದು ಬಂದು ಕೋಟೆ ಬೆಟ್ಟ ಸುರ್ಲಾಬಿ. ಮಡಿಕೇರಿಯಿಂದ 27 ಕಿಲೋಮೀಟರ್ ಇದೆ ಶುಂಠಿಕೊಪ್ಪ. ಶುಂಠಿಕೊಪ್ಪ ಹತ್ರ ನಮ್ಗೆ ಮಡಿಕೇರಿ ಹೋಗೋ ಅವಶ್ಯಕತೆ ಇಲ್ಲ. ಶುಂಠಿಕೊಪ್ಪ, ಮೈಸೂರಿಂದ ಶುಂಠಿಕೊಪ್ಪ ಹತ್ರ ಬಂದರೆ ಶುಂಠಿಕೊಪ್ಪದಲ್ಲಿ ನೀವು ರೈಟ್ ತೊಗೊಂಡ್ರೆ ಒಂದು ಸಿಗುತ್ತೆ ನಿಮಗೆ ಸರ್ಕಲ್. ಆ ಸರ್ಕಲಲ್ಲಿ ನೀವು ರೈಟ್ ತೊಗೊಂಡ್ರೆ ಶುಂಠಿಕೊಪ್ಪದಲ್ಲಿ ಈ ಮಾದಾಪುರ ರೋಡ್ ಅಂತ ತೋರಿಸುತ್ತೆ. ಮಾದಾಪುರ, ಗರ್ವಾಲೆ, ಸುರ್ಲಾಬಿ ಆರ್ ರೋಡ್ ಅಂತ ತೋರಿಸುತ್ತೆ ಎಲ್ಲ ಬೋರ್ಡು. ಆ ರೋಡಲ್ಲಿ ಬಂದು ನಿಮಗೆ ಕೋಟೆ ಬೆಟ್ಟ ಸಿಗುತ್ತೆ. ಕೋಟೆ ಬೆಟ್ಟ ತುಂಬ ಸಲ ಹೋಗಿದ್ದೀನಿ, ಬಟ್ ಒಂದು ಸಲನೂ ವೀಡಿಯೋ ಮಾಡಿರಲಿಲ್ಲ. ಸೊ ಈ ಸಲ ವೀಡಿಯೋ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಯಿತು, ಮತ್ತು ನಮಗೆ ಹತ್ರ ಮೈಸೂರಿಗೆ ಹತ್ರದಲ್ಲೂ ಇದೆ. ಬಡ್ಜೆಟೆಡ್ ಆಗಿ ಒಂದು ಹತ್ರದಲ್ಲೇ ಟ್ರಿಪ್ ಆಗುತ್ತೆ ಅನ್ನೋ ರೀಸನ್ಗೆ ಇವತ್ತು ರಜೆ ಇದ್ದರಿಂದ ಬಂದಿದ್ದೀನಿ. ನೋಡಿ, ಇವತ್ತಿನ ಗಾಡಿ ಬಂದು ಎನ್ ಎಸ್. ಪ್ರತಿ ಸಲ ನಿಮ್ಗೆ ಒಂದೊಂದು ಹೊಸ ಗಾಡಿ ತೋರಿಸೋದೇ ಆಗಿದೆ ನೋಡಿ, ಯಾವ ಗಾಡಿಯಲ್ಲಿ ಬರ್ತಾ ಇದ್ದೀನಿ ಅಂತ. ಒಂದೇ ಗಾಡಿ ಅಂತೂ ಫಿಕ್ಸ್ ಆಗಿಲ್ಲ ಇನ್ನೂ. ಪ್ರತಿ ಸಲ ಬಂದಾಗಲೂ ಒಂದ್ಸಲ ಎಕ್ಸ್ ಪಲ್ಸ್, ಒಂದ್ಸಲ 220, ಒಂದ್ಸಲ ಬುಲೆಟ್, ಒಂದ್ಸಲ ಕೆಟಿಎಂ, ಒಂದ್ಸಲ ಎನ್ ಎಸ್. ಪ್ರತಿ ಸಲ ಒಂದೊಂದ್ ತರದ ಬಸ್ ಬೈಕ್ ತಗೋಬರೋದೇ ಆಗಿದೆ. ಎಲ್ಲಾ ತರದಲ್ಲೂ ಒಂದ್ ಟ್ರಾವೆಲ್ ಮಾಡ್ಬಿಡೋಣ ಬಿಡಿ, ಒಂದೇ ತರದಲ್ಲಿ ಫಿಕ್ಸ್ ಆಗ್ಬೇಕು ಅಲ್ವಾ. ಅಲ್ಲೇ ಶುಂಠಿಕೊಪ್ಪದಲ್ಲೇ ತಿಂಡಿ ಮಾಡ್ಕೊಂಡ್ವಿ, ಸೂಪರ್ ಆಗಿದೆ ತಿಂಡಿ ಮಾತ್ರ ಅಂತೂ. ಯಾರೇ ಹೋಗೋದಿದ್ರು ಹೋಗಿ, ಸಿಟಿ ಸೆಂಟ್ರಲ್ ಅಂತ ಹೋಟೆಲ್ ನೇಮು, ಕೇರಳ ಸ್ಟೈಲು, ಸಖತ್ತಾಗಿದೆ ಮಾತ್ರ ಫುಡ್ಡು. ನೈಸ್, ವಿತ್ ಪ್ರೈಸು ಕೂಡ ಅಷ್ಟೇ ಸೂಪರ್ ಆಗಿದೆ. ಈ ರೋಡ್ ಕಟ್ ಆದ ತಕ್ಷಣ ಎಲ್ಲೂ ತಿಂಡಿ ಏನೋ ಸಿಗಲ್ಲ, ಕಮ್ಮಿ ನಿಮಗೆ ಅಂಗಡಿ ಹೋಟ್ಲುಗಳಿಲ್ಲ ಇಲ್ಲಿ, ಅಂಗಡಿಗಳಿದೆ ಅಷ್ಟೇ ಈ ರೋಡಲ್ಲಿ. ಎಲ್ಲ ಒಂದು ಅಲ್ಲಿ ಮಾದಾಪುರ ಅಂತ ಇದೆ, ಮಾದಾಪುರ ಹತ್ರ ಸಿಕ್ಕಿದ್ರೆ ಸಿಕ್ತಂಗೇನೆ ನಿಮಗೆ. ಮಡಿಕೇರಿಯಿಂದ 27 ಕಿಲೋಮೀಟರ್ ಇದೆ ಕೋಟೆ ಬೆಟ್ಟ ಬಂದು. ಮಡಿಕೇರಿಯಲ್ಲಿ ಓಹೋ ಒಳ್ಳೊಳ್ಳೆ ಮರಗಳನ್ನ ಕತ್ತರಿಸಿ ಕತ್ತರಿಸಿ ಬಿಸಾಕರಲ್ಲಪ್ಪ. ಪನ್ಯ ಮಾದಾಪುರ, ಈ ಪನ್ಯ ಆದ್ಮೇಲೆ ನೆಕ್ಸ್ಟ್ ಮಾದಾಪುರ. ಮಾದಾಪುರನೇ ಈ ಸರೌಂಡಿಂಗ್ಗೆ ಈ ಹೋಗ್ತಾ ಇದ್ದ ರೋಡು. ಈ ರೋಡಲ್ಲೇ ದೊಡ್ಡ ಸಿಟಿ ಇರ್ಬೋದು. ಮಾದಾಪುರನೇ ದೊಡ್ಡ ಊರು ಅನ್ಕೊಳ್ಳಿ. ಈ ರೋಡಲ್ಲಂತೂ ಫುಲ್ಲು ಕಾಫಿ ತೋಟಗಳಿವೆ ಅನ್ಕೊಳ್ಳಿ, ಫುಲ್ಲು ಬರೀ ಕಾಫಿ ತೋಟಗಳೇ ಈ ರೋಡಲ್ಲಿರೋದು ನೋಡ್ತಾ ಇದೀರಲ್ಲ. ಅದಕ್ಕೆ ಅಂತಾನೆ ಜೀಪ್ಗಳು ಜಗಿ ಓಡಾಡ್ತಾ ಇರುತ್ತೆ, ಆಟೋಗಳಿಗೆ ಓಡಾಡ್ತಾ ಇರುತ್ತೆ. ಹುಷಾರಾಗಿ ಹೋಗ್ಬೇಕು ನೀವು, ಇರೋದು ಒಂದೇ ರೋಡಲ್ಲಿ. ಏನಕ್ಕೆ ಅಂತಂದರೆ ಕಾಫಿ ಎಲ್ಲ ಬಿಡಿಸೋಕೆ ಮತ್ತು ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಅಕ್ಕಪಕ್ಕ ಹಳ್ಳಿಗಳಿಂದ ಕೆಲಸಗಾರ ಕರ್ಕೊಬರ್ತಾ ಇರ್ತಾರೆ ನೋಡಲ್ಲಿ ಆಟೋದವ್ರನ್ನ. ಯಾವ ಥರ ಓಡಿಸ್ಕೊಬರ್ತಿದಾರೆ ಅಂತ ಅವನಿಗೆ ಗೊತ್ತಿಲ್ಲ, ಫುಲ್ ಬರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರ ರೋಟ್ ಅದು ರೆಗ್ಯುಲರ್ ಓಡ್ತಾ ಇರ್ತಾರಲ್ವಾ, ಬರ್ತಾ ಇರ್ತಾರೆ. ಇನ್ನೂ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಎಲ್ಲ ರೀಲ್ಸ್ ಮತ್ತು ಹೊಸ ಹೊಸ ಟ್ರಾವೆಲ್ದು ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಂದು ವೀಡಿಯೋ ನನ್ನ ಪ್ರೊಫೈಲಲ್ಲಿ. ಒಂದ್ಸಲ ಹೋಗಿ ಚೆಕ್ ಮಾಡಿ ಎಲ್ಲರನ್ನು ದಯವಿಟ್ಟು. ಇಷ್ಟ ಆದರೆ ಹಾಗೆ ಫಾಲೋ ಬಟನ್ ಒತ್ತಿ. ರೋಡ್ ಮಾತ್ರ ಸೈಕ್ ಆಗಿದೆ. ಈ ರೋಡಲ್ಲಿ ಬಂದರೆ ನೀವು ಒಳ್ಳೆ R15 RC ಆ ಥರ ಒಳ್ಳೆ ಶಾರ್ಟ್ ಶಾರ್ಟ್ ಬೈಕ್ ತೊಗೊಬಂದು ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು. ಮಾತ್ರ ಸ್ವಲ್ಪ ನೋಡ್ಕೊಂಡು ಮಾಡಬೇಕಷ್ಟೇ. ನೋಡಿದ್ರಲ್ಲ ಯಾವ ಥರ ಇದೆ ರೋಡು, ಸಡನ್ಲಿ ನೋಡ್ಕೊಂಡು ಮಾಡಬೇಕು ಅನ್ನೋಟ್ಗೆ ನೋಡಲೇಬೇಕು ಅನ್ನೋ ಥರ ಬಂದ್ಬಿಡ್ತದೆ ರೋಡು. ಫುಲ್ಲು ಕ್ರಾಸು, ಸಡನ್ ಕರ್ವ್ಗಳು, ಬೆಟ್ಟಗಳನ್ನ ಕೊರೆದು ರೋಡ್ ಮಾಡಿರೋದಲ್ವಾ. ಅಲ್ಲ, ನಾನು ಮೈಕ್ ಕೂಡ ಚೇಂಜ್ ಮಾಡಿದ್ದೀನಿ. ಬೋಯಾ ಕಂಪ್ನಿ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡ್ತೇನೆ, ಏನೋ ಕಂಪ್ನಿ ಯೂಸ್ ಮಾಡ್ತಾ ಇದ್ದೆ. ಈ ಸಲ ನನ್ನ ಫ್ರೆಂಡ್ ತಗೊಂಡಿದ್ದ, ಆ ಮೈಕ್ ಒಂದ್ಸಲ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಬೋಯಾ ಕಂಪ್ನಿದು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ.
ಕೊಟ್ಟಿದೆ ಯಾವ ತರ ಇದೆ ಅಂತ ನೀವು ಕಾಮೆಂಟ್ ಹಾಕಿ ಯಾವ ತರ ಇದೆ ವಿಡಿಯೋ ಹಾಕೋದು ನೋಡಿದ ಮೇಲೆ ನಾನು ಇದ್ರ ರಿಸಲ್ಟ್ ನಿಮ್ಗೆ ಹೇಳ್ತೀನಿ ಚೆನ್ನಾಗಿದೆ ಏನು ಅಂತ. ನೀವು ತಗೋಳೋದಿದ್ರೆ ನೀವು ತಗೋಬೇಕು ಒಳ್ಳೆ ಮೈಕ್ ಅಂತ ಈ ಬಡ್ಜೆಟ್ ಅಲ್ಲಿ ಇದ್ರೆ ನಿಮ್ಗೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಬಡ್ಜೆಟೆಡ್ ಆಗಿರುತ್ತೆ ಕಮ್ಮಿಗೆ ತಗೊಳ್ಳಿ. ಆಹಾ ಒಳ್ಳೆ ವ್ಯೂ ನೋಡ್ಕೊಳ್ಳಿ, ಏನ್ ಸಕ್ಕದಾಗೈತೆ. ನಾನು ಪ್ರತಿ ಸಲ ಬಂದಾಗ್ಲಿ ನೀರು ತುಂಬಿರ್ಲಿಲ್ಲ, ಈ ಸಲನೇ ನೀರು ತುಂಬಿರೋದು ನೋಡ್ತಾ ಇದ್ದೀರಲ್ಲ ಎಷ್ಟು ನೀರು ತುಂಬಿದೆ ನೋಡಿ. ಒಂದ್ಸಲ ಮರಗಳನ್ನೆಲ್ಲ ಒತ್ಕೊಂಡ್ಬಂದ್ಬಿಟ್ಟೈತೆ ಮಳೆ ಹಂಗೇನೆ. ನೋಡಿಲಿ ನೋಡಿ ಅಲ್ಲಿ ಮೇನ್ ಹಿಡಿತಾ ಇದಾರೆ. ನೋಡಿದ್ರಲ್ಲ ಬನ್ನಿ ಹೋಗೋಣ, ಬರ್ತಾ ಆದ್ರೆ ನಿಲ್ಸ್ಬಿಟ್ಟು ಒಂದು ವಿಡಿಯೋ ಹಾಕೊಳ್ಳೋಣ ಹಂಗೇನೆ. ನೋಡಿ ಎಲ್ಲ ಬೇರೆ ಬೇರೆ ಕೆಲ್ಸಕ್ಕೆ ರೆಡಿ ಆಗಿ ಹೋಯ್ತಾ ಇದ್ರೆ ನಾವು ನೋಡಿದ್ರೆ ಟ್ರಿಪ್ಪು ಗಿಪ್ಪು ಅನ್ಕೊಂಡು ನಿಂತಿದೀವಲ್ಲ ಅಲ್ಕೊಂಡು. ಕ್ಯಾಂಪ್ ಹಾಕ್ಬೇಕು ಅನ್ಕೊಂಡಿದ್ದು, ಬಟ್ ಕ್ಯಾಂಪ್ ಹಾಕೋ ಮೂಡಲ್ಲಿ ಯಾಕೋ ಇಲ್ಲ. ಮಳೆ ಹೋಗಿ ಬಂದು ನೋಡ್ತಾ ಇದ್ರಲ್ಲ ನೀವು ಮೈಸೂರು ಬೆಂಗಳೂರಲ್ಲಿ ಮಳೆ ಹೋಗಿ ಬಂದು ಮಾಡ್ತಾ ಇದೆ. ಸದ್ಯಕ್ಕೆ ಕ್ಯಾಂಪ್ ಆಗೋ ಪ್ಲ್ಯಾನ್ ಬೇಡ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀವಿ. ನೆಕ್ಸ್ಟಲ್ಲಿ ಕ್ಯಾಂಪ್ ಯಾರು ಹಾಕ್ಬೇಕು ಅಂತ ಇಷ್ಟ ಆಗಿದೆಯೋ ಯಾರೋ ಕಾಮೆಂಟ್ ಹಾಕಿ ಒಂದು ಹಂಗೇನೆ ಕ್ಯಾಂಪ್ ಹಾಕಿ ಅಂತ. ನೆಕ್ಸ್ಟು ಪಕ್ಕ ಕಾಮೆಂಟ್ಸ್ಗಳನ್ನ ನೋಡಿ ಲೈಕ್ಸ್ನ ನೋಡಿ ಪಕ್ಕ ಒಂದು ಕ್ಯಾಂಪ್ ಹಾಕಿ ಅದ್ರ ವೀಡಿಯೋ ಮಾಡಿ ಫುಡ್ ರೆಡಿ ಮಾಡೋದಾಗಲಿ. ಈಗ ಪನ್ಯ ಆಯಿತು, ಗರ್ಗಂದೂರು ಆಯಿತು, ನೆಕ್ಸ್ಟ್ ಇವಾಗ ಮಾದಾಪುರ ಹೋಗ್ತಾ ಇದ್ದೀವಿ. ಮಾದಾಪುರ ಸಿಗುತ್ತೆ ನಿಮ್ಗೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಇಲ್ಲೊಂದು ಬರೀ ಕಾಫಿ ನಿಮ್ಗೆ ಕಾಫಿ ತೋಟ ಬಿಟ್ಟರೆ ನೀವು ಇಲ್ಲ ಕಾಫಿ ತೋಟ ಅಂದರೆ ಒಂದೆರಡು ಮನೆ ಅಷ್ಟೇ, ಅದು ಬಿಟ್ಟರೆ ನಿಮ್ಗೆ ಇನ್ನೇನು ಸಿಗೋಲ್ಲ. ಬರೀ ಫುಲ್ ಫಾರ್ಮ್ ಹೌಸ್ಗಳೇನೆ, ಪೆಟ್ರೋಲ್ ಅಷ್ಟೇ. ನೀವು ಸುಂಟಿ ಕೊಪ್ಪದಲ್ಲೆಲ್ಲಾದರೂ ಆನ್ಲೈನ್ ಹೋಗಿ ಪೆಟ್ರೋಲ್ ಬಂದಿದ್ರೆ ಅಲ್ಲೇ ಹಾಕ್ಸ್ಕೊಂಡು ಬಂದ್ಬಿಡಿ ಆಯಿತಾ. ಅಲ್ಲಿಂದ ಬಂದ್ಬಿಟ್ಟು ನೀವು ಇಲ್ಲಿ ಪೆಟ್ರೋಲ್ ಎಲ್ಲಾದ್ರೂ ಹಾಕ್ಸ್ ಅಂದರೆ ಸಿಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಇವಾಗ ಇದು ಎಷ್ಟಂದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಮಾದಾಪುರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ. ಸಮ್ಟೈಮ್ಸ್ ಅಲ್ಲಿ ಪೆಟ್ರೋಲ್ ಇರುತ್ತೆ, ಸಮ್ಟೈಮ್ಸ್ ಇರೋಲ್ಲ. ಸೊ ನಿಮ್ಮ ಸೇಫ್ಟಿ ನಿಮ್ಮ ಫಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಫಸ್ಟು ನಿಮ್ಮ ಪ್ರಿಯೋರಿಟೀಸ್ ಇರಲಿ, ಅದಕ್ಕೆ ಫಸ್ಟು ನೀವು ಅಲೋ ಮಾಡಿ. ಪೆಟ್ರೋಲ್ ಯಾವಾಗಲೂ ಗಾಡೀಲಿ ಅಟ್ಲೀಸ್ಟ್ ಒಡ್ಡಾಗಿ ಊಟ ಇಲ್ಲ ಅಂದರೂ ನೀವು ಹೊರಗಡೆ ಬಂದಾಗ ಗಾಡೀಲಿ ಪೆಟ್ರೋಲ್ ಇರಬೇಕು, ಯಾಕೆಂದ್ರೆ ವಾಪಸ್ ಮನೆಗೆ ರೀಚ್ ಆಗ್ಬಿಟ್ಟಿರ್ಬೇಕಾದ್ರೆ ಮನೇಲಿ ಊಟ ಮಾಡ್ಬೋದು. ಪೆಟ್ರೋಲ್ ಇಲ್ಲ ಅಂದರೆ ಹೆಂಗೆ ರೀಚ್ ಆಯ್ತೀರಾ? ಹೊರಗಡೆ ಹೋಗೋದಿದ್ರು ಬೈಕ್ನ ಸರ್ವಿಸ್ ಮಾಡಿಸ್ಕೊಂಡು ನೀಟಾಗಿದೆಯಾ ಏನು ಎಲ್ಲೋ ಕೈ ಕೊಡೋವ ಏನೋ ಒಂದ್ಸಲ ಒಂದು ಚೆಕ್ ಮಾಡಿಕೊಂಡು ಹೋಗಿ. ಆಲ್ಮೋಸ್ಟ್ ಶೋರೂಮಲ್ಲೇ ಒಳ್ಳೆ ಟೆಕ್ನಿಷಿಯನ್ನು ಆ ಬೈಕ್ಗೆ. ನೋಡಿ ಲಾರಿ ಏನು ಹೆಂಗೆ ಬಂದ ಇಲ್ಲ ಅಂತ ಹೇಳಲಿಲ್ವಾ, ಸಡನ್ ಸಡನ್ ಬರ್ತಾ ಇರ್ತಾರೆ, ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ನೋಡಿದ್ರಲ್ಲ ಹೆಂಗೆ ಬರ್ತಾರೆ ಅಂತ. ಏಜ್ ಆಟೋ ತುಂಬ್ಕೊಂಡು ಹೋಗೋದಂಗೆ ಹೋಯ್ತವನೆ ಮಾರುತಿಗೆ. 800 ಅಂದರೆ ಒಳ್ಳೆ ಕಾರು ಅಂದ್ಕೊಳ್ಳಿ ಒಂದು ಟೈಮಲ್ಲಿ. ವಾವ್, ಇನ್ನೂ ಸ್ವಲ್ಪ ರೋಡ್ ಸೂಪರ್ ಆಗಿದ್ಬಿಟ್ಟಿದ್ರೆ, ಒನ್ ವೇ ಮಾಡಿಬಿಟ್ಟಿದ್ರೆ ಮಾತ್ರ ಸಾಕಾಗಿ ಓಡಿಸ್ಬೋದು ಮಾತ್ರ. ಇದೇ ಮಾದಾಪುರ ನೋಡಿ, ಇಲ್ಲೇ ಪೆಟ್ರೋಲ್ ಬಂಕ್ ಇಲ್ಲೇ ಇರೋದು, ಇಲ್ಲಿರುತ್ತೆ ಪೆಟ್ರೋಲ್ ಬಂಕು. ನಿಮ್ಗೆ ಪೆಟ್ರೋಲ್ ಇಲ್ಲ ಅಂದರೆ ಇಲ್ಲಿ ಬಂದು ಹಾಕ್ಸ್ಕೋಬೋದು ಈ ಸರೌಂಡಿಂಗಲ್ಲಿ ಬಂದು, ಯಾಕೆಂದರೆ ಫುಲ್ಲು ಬೆಟ್ಟ ಅಲ್ವಾ. ನೋಡಿ ಒಳ್ಳೆ ಜೀಪ್ ಐತೆ, ತಗೊಂಡು ಹೋಗೋಣ. ಮಾರ್ನಿಂಗ್ ಅಂತೂ ಇಲ್ಲ ಅಂತೂ ಜನ ಕೆಲ್ಸಕ್ಕೆ ಹೋಗೋಕ್ಕೆ ಫುಲ್ಲು ವೆಹಿಕಲ್ ಓಡಾಡ್ತಾ ಇರುತ್ತೆ. ಆದಷ್ಟು ಸೇಫಾಗಿ ನೋಡಿಕೊಂಡು ಓಡಾಡಿ, ಇದೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇಲ್ಲಿ ಈ ರೋಡಲ್ಲಿ ನೋಡಿ ಗರ್ವಾಲೆ 7 ಕಿಲೋಮೀಟ್ರ್ ಇದೆ. ಗರ್ವಾಲೆಗೆ ಹೋದ ತಕ್ಷಣ ನೀವು ತೋರಿಸ್ತೀನಿ ನಿಮಗೆ, ಅಲ್ಲಿ ಬೋರ್ಡ್ ಇರುತ್ತೆ, ಆ ಬೋರ್ಡ್ ಹತ್ರ ಹೋದರೆ ಅಲ್ಲಿ ನೀವು ಕೋಟೆ ಬೆಟ್ಟಕ್ಕೆ ಅಂತ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ನೋಡ್ಕೊಂಡು ಹೋಗ್ಬೋದು ನೀವು. ಮೊದಲು ಕೋಟೆ ಬೆಟ್ಟಕ್ಕೆ ಅಷ್ಟೊಂದೇನು ರೋಡ್ ಚೆನ್ನಾಗಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಮನೆಗೊಬ್ಬರು ಸೈನಿಕ. ಓ ಒಳ್ಳೆ, ಯಾವುದೋ ಟ್ರಾಫಿಕ್ ಸಿಗ್ನಲ್ ಬಿಟ್ಟಿನಲ್ಲಿ ಹೋಗ್ತಾ ಇದ್ದೀವಲ್ಲ, ಹಂಗೆ ಹೋಗ್ತಾ ಇದೀವಿ ನೋಡಿ. ನೋಡಿ ಗ್ಯಾಪ್ ತಗೊಂಡು ನೋಡೋಣ ಮೂವ್ ಆಗಲಿ ಅವರು ನೋಡ್ತಾ ಇದ್ದಿಲ್ಲ. ಒಮ್ಮೆ ಒಂದು ಸೈಡ್ ಕೊಟ್ಟೆ ಊಟ ಬನ್ನಿ, ನಾವು ಮೂವ್ ಆಗ್ಬಿಡೋಣ. ಸರಿ ಅದು ಕ್ರಾಸು ಮಾತ್ರ ನೋಡಿದ್ರಲ್ಲ ಹೆಂಗೆ ಹೋಯ್ತು ಬೈಕು ಅಂತ. NS ಒಳ್ಳೆ ಬೈಕೇನೆ, ಯಾರ್ಯಾರು ಫಸ್ಟ್ ಇವಾಗ ಅಷ್ಟೊಂದು ವರ್ತಲ್ಲ ಆ ಅಮೌಂಟ್ಗೆ, 1,85,000 ಈ ಅಮೌಂಟ್ ವರ್ತಲ್ಲ. ಯಾರೇ ತೊಗೊಳಿದ್ರು NS ಸೆಕೆಂಡ್ಸ್ ತೊಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ. ಸೆಕೆಂಡ್ಸಲ್ಲಿ ಒಳ್ಳೆ ಹುಡುಕ್ಬಿಟ್ಟು ಯಾರಾದರೂ ಗೊತ್ತಿರೋದ್ರಲ್ಲಿ ಫ್ರೆಂಡ್ ಸರ್ಕಲ್ಲು
ಇಲ್ಲ ಗೊತ್ತಿರೋದು ಯಾರ ಏರಿಯಾ ಊರು ಆ ಥರ ಇದ್ದರೆ ತಗೊಳ್ಳಿ, ದಯವಿಟ್ಟು ಯಾರೋ ಹೊಸದಕ್ಕೆ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ. ದುಡ್ಡು ಏನು ಸುಮ್ಮನೆ ಬರುತ್ತಾ? ನೀವೇ ಹೇಳಿ, ಸುಮ್ಮನೆ ಸುಮ್ಮನೆ ಯಾರು ದುಡ್ಡು ಕೊಡುವುದಿಲ್ಲ. ನೀವು ಒಂದು ಸಲ ಯೋಚನೆ ಮಾಡಿಬಿಡಿ. ಇವನು ಒಬ್ಬನು ಓವರ್ಟೇಕ್ ಮಾಡ್ಬೇಕಲ್ಲ, ಹೆಂಗಾರ ಮಾಡಿ ಜಾಗ ಕೊಡ್ತಾನ ಕೇಳ್ತೀನಿ. ಓ ಇವನು ಜಾಗ ಕೊಡಲ್ಲ ಗುರು, ಇವನೇ ಎಲ್ಲ ಕಡೆ ಹೋಗ್ತಾವನೆ ನೀರೆಲ್ಲ ಆರಿಸ್ಕೊಂಡು. ಒಂದು ಜಾಗ ಕೊಡೋಕೆ ತನಕ ನಾನು ಬಿಡಲ್ಲ ಕಣ್ರಿ ಇವತ್ತು, ಅದೇನಾರು ಆಗಲಿ. ಓ ಆಟೋಗಳ ಮೇಲೆ ಆಟೋಗಳೈತೆ, ಆಟೋಗಳು ಇರೋದಿಲ್ಲ ಅಂದರೆ ಲಕ್ ನೋಡ್ಬಿಡ್ಬೋದು. ನೋಡ್ತಾ ಇರಲ್ಲ ಫಾಗು ಮೇಲ್ಗಡೆ ನೋಡಿಲ್ಲಿ ಫಾಗ್ ನೋಡಿ ಒಂದ್ಸಲ ಬೆಟ್ಟದ ಮೇಲ್ಗಡೆ ಫಾಗು ಸಕದ ಕಾಣ್ತೈತೆ ಅಲ್ವಾ? ಬನ್ನಿ ಬೆಟ್ಟದ ಮೇಲೆ ನೋಡಿದ್ರೆ ಇನ್ನೂ ಸಕದ ಕಾಣುತ್ತೆ. ಬೆಟ್ಟದ ಮೇಲೆ ಹೋಗ್ಬಿಡೋಣ, ಬೆಟ್ಟದ ಮೇಲ್ಗಡೆನೆ ಹೋಗ್ಬಿಡೋಣ, ಇನ್ನೂ ಸಕದ ಇರುತ್ತೆ ಅಲ್ವಾ? ಬನ್ನಿ ಬನ್ನಿ ಬೆಟ್ಟದ ಮೇಲೆ ಹೋಗೋಣ, ಬನ್ನಿ 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 ಹೋಗೋಣ. ಹೆಂಗಾಯ್ತು ಅಂತ ಗಾಡಿ ಕ್ರಾಸ್ ನೋಡಿ ಹೆಂಗೈತೆ, ಹಾಫ್ ಕ್ಲಚ್ ಹಿಡಿದು ಹಿಡಿದು ಹಿಡಿತಾ ಇರ್ದಾನು. ಅಷ್ಟು ಈಸಿ ಅಲ್ಲ ಹೊಡೆಯೋದು ಅಂದ್ರೆ ಈ ರೋಡಲ್ಲಿ. ಫುಲ್ಲು ಕಾಡು ಅನ್ಕೊಳ್ಳಿ, ಕಾಡು ಒಳಗಡೆ NS ಆರ್ಭಟ. NS ಯಾರ್ಯಾರು ಬೈಕ್ ಇಕ್ಕಿದಿರಾ ಅವರೆಲ್ಲ ಮಿಡಲ್ ರೇಂಜ್ ಕಿಂಗೇ ಬಿಡಿ. ಇವಕ್ಕೂ 2 ಲಕ್ಷ 2.5 ಲಕ್ಷ ಇನ್ವೆಸ್ಟ್ ಮಾಡೋಕ್ಕಾಗದೆ ಅವರು ಸೆಕೆಂಡ್ ಸಲ ಒಂದು NS ತಗೊಂಡ್ಸೋರು. ಶೋರೂಮ್ ಮೇಂಟೆನೆನ್ಸ್ ಮಾಡಿಕೊಂಡ್ರು ಮಾತ್ರ ಒಳ್ಳೆ ಇರತ್ರ ಸಾಕಾಗಿರುತ್ತೆ, ಯಾರು ಕೆಣ್ಕಾಗಲ್ಲ. ಆ ರೇಂಜ್ ಹೊಡಿಬೋದು ಗಾಡಿನ. ಬಟ್ ಎಲ್ಲ ಬೈಕ್ನು ಎಲ್ಲರೂ ಓಡಿಸ್ತಾರೆ ಅನ್ನೋಕ್ಕಾಗಲ್ಲ, ಓಡಿಸೋರ ಮೇಲೆ ಡಿಪೆಂಡ್ ಆಗುತ್ತೆ ಬೈಕ್ಗಳು. ನೋಡಿ ಇಲ್ಲಿ ನೀರು ಹೆಂಗರಿತೈತೆ, ಮೇಲ್ಗಡೆಯಿಂದ ಫುಲ್ಲು ಬೆಟ್ಟಿಂದ ನೀರು ಸುರಿತೈತೆ. ಇನ್ನೂ ಜಾಸ್ತಿ ಬರುತ್ತೆ, ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ನೀರು ಕಮ್ಮಿ ಆಗಿದೆ. ಬನ್ನಿ ಹೋಗೋಣ, ಆಯ್ತಾ? ತುಂಬ ಇವೆ, ನಿಮ್ಗೆ ಒಳ್ಳೆ ಇಡನ್ ವಾಟರ್ಫಾಲ್ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಯಾರು ನೋಡಿರ್ಲಿಕ್ಕಿಲ್ಲ, ಅದಕ್ಕೆ ಹೆಸರು ಇಲ್ಲ, ಐ ಡೋಂಟ್ ಹೆಸರು ನನಗೆ ಇದ್ರೂ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ, ತಲೆಗೆಡ್ಸ್ಕೊಳ್ಬಿಡಿ. ಓ ಆಟೋ ಇಲ್ಲ ಅಂದಿದ್ರೆ ಹಂಗೆ ನಾನು ರೋಸ್ ಇಷ್ಟೆಲ್ಲ ಮಲಗಿಸ್ಬಿಟ್ಟು ಕ್ರಾಸ್ ಮಾಡ್ಬಿಡುವೆ. ಓ ಆಪೋಸಿಟ್ ಜೀಪ್ ಬಂದ್ಬಿಡ್ತೀನಿ, ಜಸ್ಟ್ ಮಿಸ್ ಇಲ್ಲ ಹೊಡೆದಿರೋ ಹೋಗಿ ಜೀಪ್ಗೆನೆ. ಅಲ್ಲಿ ಅವನು ಜಾಗ ಕೊಡಲಿಲ್ಲ, ಇಲ್ಲಿ ಇವನು ಜಾಗ ಕೊಡಲ್ವಾ ಅಂತ. ಇಲ್ಲೆಲ್ಲ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅದಕ್ಕೆ ಇವಾಗ ಮತ್ತೆ ರೋಡ್ ಮಾಡಿದ್ದಾರೆ ನೋಡಿ. ಇದು ಮೊದಲು ಇಷ್ಟೊಂದು ಚೆನ್ನಾಗಿರಲಿಲ್ಲ ರೋಡು, ಇವಾಗ ಇದನ್ನು ಕಾಂಕ್ರೀಟ್ ರೋಡ್ ಮಾಡಿರೋದು, ಮೊದಲು ಇಲ್ಲ ಹಂಗೆ. ಇದು ನೋಡಿ ಗರ್ವಾಲೆ ಬಂದ್ವಿ, ನೀವು ಮಾದಾಪುರ ಆದಮೇಲೆ ಗರ್ವಾಲೆ ರೀಚ್ ಆಗಬೇಕು. ಗರ್ವಾಲೆ ರೀಚ್ ಆದ್ಮೇಲೆ ನೀವು ಕೋಟೆ ಬೆಟ್ಟಕ್ಕೆ ಹೋಗೋಕ್ಕಾಗೋದು. ಹ್ಞೂ ಇಲ್ಲಿ ಬಂದಮೇಲೆ ನೋಡಿ, ಇಲ್ಲಿಗೆ ಬಂದಮೇಲೆ ಕೆಳಗಡೆ ಹೋದರೆ ಶಾಂತಳ್ಳಿ ಕುಂದಳ್ಳಿ ಅಂತ ಬರುತ್ತೆ, ಸುರ್ಲಬಿನೂ ಅಲ್ಲೇ ಬರುತ್ತೆ. ಕೋಟೆ ಬೆಟ್ಟ ಈಶ್ವರ ದೇವಸ್ಥಾನ ಅಂತ ಕಾಣ್ತಾ ಇದೆಯಲ್ಲ ನಿಮಗೆ. ಇಲ್ಲಿ ಬಂದು ನೀವು 2 ರೋಡ್ ಇದೆ, ಇಲ್ಲಿ ಬೋರ್ಡ್ ಇದೆ ನಾನು ಕೋಟೆ ಬೆಟ್ಟ ಅಂತ. ಇಲ್ಲಿಗೆ ನೀವು ಹೋಗ್ಬೇಕು ಮೇಲ್ಗಡೆ ಎಂಟ್ರಿಗೆ, ಇದೇ ಎಂಟ್ರಿ, ಇಲ್ಲಿಂದ ಎಂಟ್ರಿ ತಗೋಬೇಕು ನೀವು. ಬನ್ನಿ ಹೋಗೋಣ, ರೋಡ್ ಮಾತ್ರ ಹೆವಿ ಇದೆ ಬಟ್ ಹೋಗೋಣ ಬನ್ನಿ. ಲಾಸ್ಟ್ ಟೈಮ್ ಒಂದ್ಸಲ ಬುಲೆಟಲ್ಲಿ ಬಂದುಬಿಟ್ಟು ಹತ್ತನೇ ಇಲ್ಲ ಅಂತ ಅನ್ಕೊಳ್ಳಿ, ಬುಲೆಟು ಸಿಂಗಲ್ ಡಬಲ್ ಹಾಕೊಂಡು ಬಂದಿದ್ದು, ಡಬಲ್ ಹತ್ತಲ್ಲ. ಆಮೇಲೆ ಇನ್ನೊಂದು ಹೊಸ ಬುಲೆಟ್ ಇತ್ತು, 350 ಕ್ಲಾಸಿಕ್ಕು, ಹೊಸದು ಹೊಸ ಮಾಡಲ್ಲು. ಸೊ ಅದಕ್ಕೆ ಇನ್ನೊಬ್ಬನ ಡಂಪ್ ಮಾಡಿ ಆ ಬುಲೆಟ್ ಹಳೆ ಬುಲೆಟ್ ಇತ್ತಲ್ಲ ಓಲ್ಡ್ ಮಾಡಲ್ಲು ತಂಡ ಬೇಡ, ಅದರಲ್ಲಿ ಸೋಲೋ ಹಸಿದ್ರು. ಅವಾಗ್ಲೂ 1 ಆಗಿರೋ 2 ಆಗಿರೋ ಅಷ್ಟೇ ಹತ್ತಿರೋದು.
ಅಷ್ಟು ಇದಿದೆ ಇದು ಸ್ವಲ್ಪ ರೋಡ್ ಹಾಳಾಗಿತ್ತಲ್ಲ ಅದರಿಂದ ಆ ಥರ ಫಾಲ್ಟ್ ಆಗುತ್ತೆ ನೋಡಿ ಇಷ್ಟಿದ್ರೆ ಓಕೆ ಪೂರ್ತಿ ರೋಡ್ ಹಾಳಾಗೋಯ್ತು ಅಂದ್ಕೊಳ್ಳಿ ಪೂರ್ತಿ ಅಂದರೆ ಅಷ್ಟಿಷ್ಟಲ್ಲ ರೋಡು ಈ ಕಡೆ ಆ ಕಡೆಯಿಂದ ಈ ಕಡೆ ಓಡ್ಸೋಕ್ಕೆ ಆಯ್ತಿರಲಿಲ್ಲ ಅಂದ್ಕೊಳ್ಳಿ ಆ ಥರ ರೋಡ್ ಹಾಳಾಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೂ ಆದರೂ ಸ್ವಲ್ಪ ಆಚೆ ಈಚೆ ಏನೋ ಮಾಡೋಕ್ಕಾಗಲ್ಲ ಮಾಡ್ತಾ ಇರ್ತಾರೆ ಅವ್ರೂ ಮಳೆ ಬಂದು ಬಂದು ಎಲ್ಲ ಹೋಗ್ತಾ ಇರುತ್ತೆ ಅಲ್ವಾ ಟೆಂಪಲ್ಗಂತೂ ಯಾರಿಗೂ ಎಂಟ್ರಿ ಇಲ್ಲ ಎಸ್ಪೆಷಲಿ ಲೇಡೀಸ್ಗಂತೂ ಎಂಟ್ರಿ ಇಲ್ಲ ಅಲ್ಲಿನ ಸಂಪ್ರದಾಯ ಅದು ಬಟ್ ಟೆಂಪಲ್ ಅಂತೂ ಓಪನ್ ಇರೋಲ್ಲ ಅವ್ರ ಪಾಡ್ಗೋರು ಪೂಜೆ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋತಾರೆ ಯಾವಾಗಲೂ ಒಂದ್ಸಲ ಹಬ್ಬ ಮಾಡ್ತಾರೆ ಅದಲ್ಲಿಗೆ ಸ್ಟಾಪ್ ಅಷ್ಟೇ ಯಾರು ಸುಮ್ಮನೆ ಬರ್ದವ್ರಿಗೆಲ್ಲ ಪೂಜೆ ಕೊಟ್ಕೊಂಡು ಅವೆಲ್ಲ ಏನು ಸೀನ್ ಇಲ್ಲ ಅದೇ ರೋಡ್ ದಾಟಕ್ಕೆ ಎಲ್ಲರಿಗೆ ಸೇರಿದ್ರೆ ಕೆಳಗೆ ನೀರಿಲ್ಲ ಹುಲ್ ಬಿಡ್ದಾಗಿದೆ ನೋಡಿ ಒಂದೇ ಗೇರ್ ತಗೋತಾ ಇದೆ ಅತ್ತಕ್ಕೆ ಅಂದ್ರೆ ಯೋಚನೆ ಮಾಡಿ ಹೆಂಗಿರ್ಬೇಕಂತ ಒಂದೇ ಗೇರ್ ತಗೋತಾ ಇದೆ ಅಂದ್ರೆ ಬೈಕ್ ಪ್ರಾಬ್ಲಮ್ ಅನ್ಪಲ್ಲ ರೋಡೇ ಹಂಗೆ ಇರ್ತವೆ ಸಡನ್ಲಿ ನಾರ್ಮಲ್ ರೋಡ್ ಆದರೆ ಬನ್ ಸ್ಪೀಡ್ಲಿ ಹಚ್ಕೊಂಡು ಹೋಗ್ಬಿಡ್ತೀರ ಕ್ರಾಸ್ಗಳು ಮತ್ತೆ ಹಳ್ಳದಿಣ್ಣ ಎಲ್ಲ ಇದ್ದಾಗ ಹೆಂಗು ಬನ್ ಸ್ಪೀಡಲ್ಲಿ ಹೋಗಿ ಹಚ್ಚಕ್ಕಾಗಲ್ವಲ್ಲ ಹಿಂಗೆ ಸಡನ್ಲಿ ಅಪ್ ಇರುತ್ತೆ ದಿಣ್ಣೆಗಳಿರುತ್ತೆ ಬನ್ನಿ ಮೇಲ್ಗಡೆ ಹೋಗೋಣ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬೆಟ್ಟ ಆ್ಯಕ್ಚುಲಿ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಹಿಂಗೆ ಹೋಗಿ ಅಲ್ಲಿಗೆ ಬರ್ತೀವಿ ನೋಡಿ ನಾವು ಅಲ್ಲಿ ಕಾಣ್ತಾ ಇದೆಯಲ್ಲ ಬನ್ನಿ ಹೋಗೋಣ ಅದನ್ನೇ ಕೊಟ್ಟು ಎಷ್ಟು ದೊಡ್ಡ ಬಂಡೆ ಅಂದರೆ ನೀವು ಕಿತ್ತಡಿ ಕಿರಣ್ ಅವ್ರು ನೋಡಿದಿರಲ್ಲ ಅದು ಆ್ಯಕ್ಚುಲಿ ನಮ್ಮ ಹತ್ರ ಡ್ರೋನ್ ಇಲ್ಲ ನಾವು ಮೊದಲೇ ಬಜೆಟ್ ಟ್ರಿಪ್ ಅವರು ನಾವೇ ಡ್ರೋನ್ ಇಕ್ಕೋಣ ಕಿತ್ತಡಿ ಕಿರಣ್ ಅವರು ಈಗ ಡ್ರೋನ್ದು ವೀಡಿಯೋ ಮಾಡಿದ್ದಾರೆ ನೋಡಿ ಆ ಫಸ್ಟ್ ಟೈಮ್ ಡ್ರೋನ್ ಫ್ಲೈಯಿಂಗ್ ಅಂತ ಆ ಡ್ರೋನ್ ವೀಡಿಯೋದಲ್ಲಿ ಅವ್ರು ಹಾಕಿದ್ದಾರೆ ನೋಡಿ ಆ ಬಂಡೆ ಎಷ್ಟಿದೆ ಹೇಗಿದೆ ಏನು ಎತ್ತ ಎಲ್ಲ ಕಾಣುತ್ತೆ ನಿಮಗೆ ಹೆಂಗಿದೆ ಅಂತ ನಾವು ಜಸ್ಟ್ ನಿಮ್ಗೆ ತೋರಿಸ್ತೀನಿ ಆ ಬಂಡೆ ಯಾವ ಥರ ಇದೆ ಅಂತ ಫ್ರಂಟಿಂದ ಅವರು ಫುಲ್ ಮೇಲ್ಗಡೆಯಿಂದನೇ ತೋರಿಸ್ತಾರೆ ನೋಡಿದ್ರಾ ಇಲ್ಲಿಗೆ ಬಂದಮೇಲೆ ಕೋಟೆ ಬೆಟ್ಟ ಬರ್ತೀವಿ ಇದು ಈ ಕಡೆ ಒಂದು ರೋಡ್ ಇದೆ ವಾಪಸ್ ಇಲ್ಲೇ ಹೋಗೋಣ ಅದು ಬಂದು ನಿಮ್ಗೆ ಹೇಳ್ತೀನಿ ಅದು ಸರ್ಪ್ರೈಸ್ ನಿಮಗೆ ನೋಡಿ ಏನು ಚೆಕ್ ಪೋಸ್ಟ್ ಏನು ಇರಲಿಲ್ಲ ಇವಾಗ ಸುಮ್ಮನೆ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನು ಸೀನ್ ಕ್ರಿಯೇಟ್ಗಳು ಮಾಡೋಕ್ಕೆ ಮುಂದುವರೆಯುತ್ತದೆ